ನೋಡಿ ಪಾದರಾಣೆಪುರದಲ್ಲಿ ಗರ್ಭಿಣಿಯೊಬ್ಬರು ಆತಂಕ ತಂದಿಟ್ಟುಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ಏನು ವಿಷಯ ಆಗಿದೆ ನೋಡಿ ಚಾಮರಾಜಪೇಟೆಯ ಬಿಬಿಎಂಪಿ ಆಸ್ಪತ್ರೆ ಬಳಿಯಲ್ಲಿ ಗರ್ಭಿಣಿಯೊಬ್ಬರ ಹೈ ಡ್ರಾಮಾ ಇದು ಆಸ್ಪತ್ರೆಯಿಂದ ಆಚೆ ಹೋಗಬೇಕು ಅಂತ ಹೇಳಿ ಗರ್ಭಿಣಿ ಮತ್ತೆ ಮತ್ತೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಯಾರು ಹೇಳಿದರೂ ಕೇಳ್ತಾ ಇಲ್ಲ ಪಾದರಾಣೆಪುರ ವ್ಯಾಪ್ತಿಯ ಗರ್ಭಿಣಿ ಇವರು ಇವರು ಪಾದರಾಣೆಪುರದವರು ಇವರೇನ್ ಮಾಡಿದ್ದಾರೆ ಚಾಮರಾಜಪೇಟೆಯ ಬಿಬಿಎಂಪಿ ಆಸ್ಪತ್ರೆ ಬಳಿಗೆ ಬರ್ತಾರೆ ಚಾಮರಾಜಪೇಟೆ ಬಿಬಿಎಂಪಿ ಆಸ್ಪತ್ರೆ ಬಳಿ ಬರ್ತಾರೆ ಅಲ್ಲಿ ಬಂದ ಮೇಲೆ ನನ್ನ ಆಚೆ ಬಿಡಿ ಆಚೆ ಬಿಡಿ ಆಚೆ ಬಿಡಿ ಗರ್ಭಿಣಿಯನ್ನ ಆಚೆ ಬಿಡೋದು ವಿಷಯ ಅಲ್ಲ ಟ್ರೀಟ್ಮೆಂಟ್ ಪಡೆಕೊಂಡಿರ್ತಾರೆ ಆಚೆ ಹೋಗಬೇಕಾಗುತ್ತೆ ಆದರೆ ಪ್ರಶ್ನೆ ಇರೋದು ಈ ಗರ್ಭಿಣಿ ಏನಕ್ಕೆ ಆತಂಕ ತಂದಿಟ್ಟಿರು ಅಂತ ಹೇಳಿದ್ರೆ ಸೋಂಕು ಇರೋದು ತಿಳಿಯದೆ ಆ ಸೋಂಕು ಇರೋದು ಗೊತ್ತಿಲ್ಲದೇನೆ ಇವರು ಏನು ಮಾಡಿದ್ರು ಜನರಲ್ ಚೆಕಪ್ ಗೆ ಬಂದಿದ್ರು ಈಗ ಗರ್ಭಿಣಿಯರಿಗೆ ತಿಂಗಳಿಗೆ ಒಮ್ಮೆ ಟೆಸ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಇವರಿಗೆ ಕರೋನಾ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಗೊತ್ತಿಲ್ಲ ಜನರಲ್ ಆಗಿ ಮಗುವಿನ ಆರೋಗ್ಯ ಹೇಗಿದೆ ಹೋಟೆಲ್ ಇರತಕ್ಕಂತ ಮಗುವಿನ ಆರೋಗ್ಯ ಅಂತ ಹೇಳಿ ಜನರಲ್ ಚೆಕಪ್ ಗೆ ಬರ್ತಾರೆ ಇವರು ಬಂದ ಮೇಲೆ ಏನಾಗುತ್ತೆ ಸಾಮಾನ್ಯವಾಗಿ ಈ ರೀತಿ ಯಾರೇ ಗರ್ಭಿಣಿಯರು ಬಂದರೂ ಕೂಡ ಅವರಿಗೆ ಕರೋನಾ ಟೆಸ್ಟ್ ಮಾಡಲಾಗ್ತಾ ಇದೆ ಅಕಸ್ಮಾತ್ ಕರೋನಾ ಸೋಂಕು ಇದ್ದರೆ ಇವರ ಆಪರೇಷನ್ ಕಥೆ ಏನು ಇವರ ಡೆಲಿವರಿ ಕಥೆ ಏನು ಹೇಗೆ ಏನು ಎತ್ತ ಅಂತ ಟೆಸ್ಟ್ ಮಾಡ್ಕೊಳ್ತಾರೆ ಈ ಟೆಸ್ಟ್ ಮಾಡಬೇಕಾದ್ರೆ ಏನಾಗಿದೆ ಗೊತ್ತಾ ಇವರಿಗೆ ಪಾಸಿಟಿವ್ ಬಂದುಬಿಟ್ಟಿದೆ ಈ ಗರ್ಭಿಣಿಗೆ ಪಾಸಿಟಿವ್ ಇರೋದು ಗೊತ್ತಾಗ್ಬಿಟ್ಟಿದೆ ಇದೀಗ ಏನಾಗಿದೆ ಪಾಸಿಟಿವ್ ಅಂತ ಗೊತ್ತಾಗ್ತಿದ್ದಂತೆ ಗರ್ಭಿಣಿ ಏನು ಮಾಡ್ತಾರೆ ಆಸ್ಪತ್ರೆಯಿಂದ ಒಳಕ್ಕು ವಾಚೆಗು ಓಡಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಸಿರ್ಸಿ ಸರ್ಕಲ್ ನಲ್ಲಿ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆ ಇದೆ ಇದೀಗ ಹೆರಿಗೆ ಆಸ್ಪತ್ರೆ ಸೀಲ್ ಡೌನ್ ಕಾರಣ ಏನು ಆ ಒಂದು ಹೆರಿಗೆ ಆಸ್ಪತ್ರೆಗೆ ಗರ್ಭಿಣಿಯೊಬ್ಬರು ಬಂದಿದ್ರು ಅವರಿಗೆ ಪಾಸಿಟಿವ್ ಆಗಿದೆ ಇಷ್ಟೇ ಸುದ್ದಿ ಸುದ್ದಿ ಇಷ್ಟೇ ಇಷ್ಟ ಸುದ್ದಿ ಆಗ್ತಾ ಇದ್ದಂದ್ರೆ ಏನಾಯ್ತು ಎಂಟೈರ್ ಆ ಸಿರ್ಸಿ ಸರ್ಕಲ್ ನ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆ ಸೀಲ್ ಡೌನ್ ಏನಾಗುತ್ತೆ ಇದು ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಈ ಗರ್ಭಿಣಿಯರು ಈಗ ಎಲ್ಲಿ ಹೋಗಿ ಚಿಕಿತ್ಸೆ ಪಡೆಕೊಳ್ಳಬೇಕು ಪ್ರಶ್ನೆ ಅದೊಂದು ಪ್ರಶ್ನೆ ಬರುತ್ತೆ ಎರಡನೇದು ಈ ಆಸ್ಪತ್ರೆಗೆ ಈ ಮಹಿಳೆ ಯಾವಾಗ ಬಂದಿದ್ರು ಎಷ್ಟು ಹೊತ್ತಿಗೆ ಬಂದಿದ್ರು ಇವರನ್ನ ಅಟೆಂಡ್ ಮಾಡಿದವರು ಯಾರು ಇವರನ್ನ ನೋಡಿಕೊಂಡವರು ಯಾರು ಚಿಕಿತ್ಸೆ ಕೊಟ್ಟವರು ಯಾರು ಟೋಟಲ್ ಎಷ್ಟು ಜನ ಸಿಬ್ಬಂದಿ ಅಟೆಂಡ್ ಮಾಡಿದ್ರು ಈ ಪ್ರಶ್ನೆ ಬರುತ್ತೆ ಇದಾಗ್ತಾ ಇದ್ದಂತೆ ಈ ಮಹಿಳೆಗೆ ಭಯ ಆಗಿ ಹೇಳಿದಂಗಾದರೂ ಕೇಳಬೇಕಲ್ವಾ ತಪ್ಪಿಸಿಕೊಂಡು ಹೋಗೋ ಪ್ರಯತ್ನವನ್ನು ಕೂಡ ಮಾಡುವಂತ ಒಂದು ಕೆಲಸಕ್ಕೆ ಇವರು ಮುಂದಾಗ್ತಾರೆ ಇವರೇನ್ ಮಾಡ್ತಾರೆ ಒಳಗೆ ಇರ್ತಾರೆ ಆಚೆ ಬರ್ತಾರೆ ಆಚೆ ಇರ್ತಾರೆ ಒಳಗಡೆ ಬರ್ತಾರೆ ಈ ರೀತಿಯಾದಾಗ ದೊಡ್ಡ ಗಾಬರಿ ಶುರುವಾಗಿಬಿಟ್ಟಿದೆ ಬಿಬಿಎಂಪಿ ಆಸ್ಪತ್ರೆ ಬಳಿಯಲ್ಲಿ ನಡೆದಿರೋದು ಇಷ್ಟೇನೆ ಏಕಾಏಕಿ ಇವರು ಆಚೆ ಹೋಗಲಿಕ್ಕೆ ಟ್ರೈ ಮಾಡಿಬಿಟ್ರೆ ಇವರಿಂದ ಇನ್ಯಾರಿಗೂ ಹರಡಬಹುದು ಅವರಿಂದ ಇನ್ನೊಂದಷ್ಟು ಜನಕ್ಕೆ ಹರಡಬಹುದು ಇದೆಲ್ಲವೂ ಗೊತ್ತಾಗಬೇಕಲ್ಲ ಟ್ರಾವೆಲ್ ಇಷ್ಟೇ ಗೊತ್ತಾಗಬೇಕಲ್ವಾ ಈ ಮಹಿಳೆ ಎಲ್ಲ ಓಡಾಡಿದ್ದಾರೆ ಏನು ಕಥೆ ಅಂತ ಹೇಳಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಕ್ವಾರಂಟೈನ್ ಆಗಬೇಕು ಎಲ್ಲ ಕ್ವಾರಂಟೈನ್ ಆಗ್ಬಿಟ್ಟಿ ಎಲ್ಲರೂ ಕ್ವಾರಂಟೈನ್ ಆಗ್ತಾರೆ ಈಗ ಆಗಬೇಕು ಹೀಗಾಗಿ ಸದ್ಯಕ್ಕೆ ಸಿಸಿ ಸರ್ಕಲ್ ಬಳಿಯ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆ ಸೀಲ್ ಡೌನ್ ಸಂಬಂಧಪಟ್ಟ ಪ್ರತಿನಿಧಿ ರಾಜಪ್ಪ ಈ ಆಸ್ಪತ್ರೆ ಬಳಿಯಿಂದ ಅಲ್ಲಿ ಏನೇನಾಯಿತು ಯಾಕೆ ಈ ಆಸ್ಪತ್ರೆ ಸೀಲ್ ಡೌನ್ ಮಾಡಬೇಕಾಗಿತ್ತು ಈ ಒಂದು ಗರ್ಭಿಣಿ ಹೇಗೆ ವರ್ತನೆ ಮಾಡಿದ್ರು ಎಲ್ಲದರ ಬಗ್ಗೆ ಹೇಳಿದ್ದಾರೆ ಕೇಳಿ ಬೆಂಗಳೂರಿನ ಸಿರಸಿ ರಸ್ತೆ ಏನಿದೆ ಅಲ್ಲಿರುವಂತ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆಯಿಂದ ಕೊರೋನಾ ಸೋಂಕಿತ ಓರ್ವ ಮಹಿಳೆಯನ್ನ ಇಲ್ಲಿಂದ ಕರೆದುಕೊಂಡು ಹೋಗಿರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಆಸ್ಪತ್ರೆ ಒಳಗೆ ಇದ್ದಂತಹ ವೈದ್ಯ ಸಿಬ್ಬಂದಿ ಏನಿದ್ದಾರೆ ಜೊತೆಗೆ ಉಳಿದ ಗರ್ಭಿಣಿ ಮಹಿಳೆಯರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡೋದಕ್ಕೆ ಬಿಬಿಎಂಪಿ ಚಿಂತನೆಯನ್ನು ನಡೆಸಿತು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಆಸ್ಪತ್ರೆಯ ವೈದ್ಯ ಸಿಬ್ಬಂದಿಗಳು ಇಲ್ಲಿಗೆ ಬಂದಿದ್ದಂತಹ ಎಲ್ಲ ಗರ್ಭಿಣಿ ಮಹಿಳೆಯರನ್ನ ಹೊರಗಡೆ ಕಳಿಸಿರುವಂಥದ್ದು ಅಂದರೆ ಪೊಲೀಸರು ಮೊದಲ ಬಾರಿಗೆ ಬಿಬಿಎಂಪಿ ಏನು ಆಸ್ಪತ್ರೆ ಸಿಬ್ಬಂದಿಗಳು ಅವರನ್ನ ಹೊರಗಡೆ ಕಳಿಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಮತ್ತೆ ವಾಪಸ್ ಕರೆಸಿ ಆಸ್ಪತ್ರೆ ಒಳಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು ಅಂದ್ರೆ ಇಲ್ಲಿಂದ ಬೇರೆ ಕಡೆ ಕ್ವಾರಂಟೈನ್ ಗೆ ಕರ್ಕೊಂಡು ಹೋಗುವಂತ ಕೆಲಸ ಕೂಡ ನಡೀಬೇಕಿತ್ತು ಆದ್ರೆ ಅದಾದ ನಂತರದಲ್ಲಿ ಎರಡನೇ ಸಾರಿ ಕೂಡ ಆಸ್ಪತ್ರೆಯ ವೈದ್ಯರ ಜೊತೆಗೆ ಸಿಬ್ಬಂದಿಗಳು ಗರ್ಭಿಣಿಯರನ್ನ ಹೊರಗೆ ಬಿಟ್ಟು ಕಳಿಸಿರುವಂಥದ್ದು ಮತ್ತಷ್ಟು ಆತಂಕಕ್ಕೆ ಈಗ ಕಾರಣ ಆಗಿರುವಂಥದ್ದು ಯಾಕಂತಂದ್ರೆ ಆ ಮಹಿಳೆ ಸೋಂಕಿತ ಮಹಿಳೆ ಏನಿದ್ರೆ ಅವರು ಬೇರೆ ಏನಾದರೂ ಇಲ್ಲಿ ಮುಟ್ಟಿದ್ರೆ ಅಥವಾ ಸೋಂಕು ಹರಡಿದ್ರೆ ಇರೋರಲ್ಲಿ ಸೋಂಕು ಹರಡಿದ್ರೆ ಬಹುಶಃ ಅದು ಮತ್ತಷ್ಟು ಜನರಿಗೆ ಹರಡುವಂತ ಆತಂಕ ಕೂಡ ಸದ್ಯಕ್ಕೆ ಎದುರಾಗಿರುವಂಥದ್ದು ಹಾಗಾದ್ರೆ ಆಸ್ಪತ್ರೆಯ ಸಿಬ್ಬಂದಿಗಳು ಯಾಕೆ ಈ ರೀತಿಯಾಗಿ ಎಡವಟನ ಮಾಡಿಕೊಂಡ್ರು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿಯೇ ಇರುವಂಥದ್ದು ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ರಾಜಪ್ಪ ಜಿನಾಕ್ ಸುವರ್ಣ ನ್ಯೂಸ್ ಬೆಂಗಳೂರು